ನಮಸ್ಕಾರ ವೀಕ್ಷಕರೇ, ನಾನು ಇಲ್ಲಿ ನಿಮಗೆ ಮುಖ್ಯವಾದದ್ದು ಒಂದು ವಿಡಿಯೋ ತೋರಿಸೋದಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಕಾಶಿಗೆ ಬಂದಂಥ ಜನ ಏನು ಮಾಡ್ತಾರೆ, ರಾಮನಗರ ಕಿಲ್ಲಾಗೆ ಹೋಗಿ ರಾಮನಗರ ಕಿಲ್ಲಾದಲ್ಲಿರ್ತಕ್ಕಂಥ ವ್ಯಾಸ ಕಾಶಿ ಅಂತ, ಅಲ್ಲಿ ವ್ಯಾಸರು ಪ್ರತಿಷ್ಠೆ ಮಾಡಿದಂಥ ಒಂದು ಲಿಂಗ ಇದೆ, ಶುಕದೇವನಿಗೋಸ್ಕರ ಒಂದು ಲಿಂಗ ಇದೆ, ವಿಶ್ವನಾಥನೊಂದು ಲಿಂಗ ಇದೆ ಅಂತ ತೋರಿಸ್ತಾರೆ. ರಾಮನಗರ ಕಿಲ್ಲಾದೊಳಗೆ ವ್ಯಾಸಕಾಶಿ ಅಂತ ತೋರಿಸ್ತಾರೆ. ನಿಜವಾಗ್ಲೂ ಹಾಗಿಲ್ಲ ಅಂತ ಈ ಚಾರಿತ್ರಿಕವಾದಂಥ ಹಿನ್ನೆಲೆಗಳಿಂದ ಗೊತ್ತಿರುತ್ತೆ. ಇಲ್ಲಿ ವ್ಯಾಸಕಾಶಿ ಅನ್ನೋದು ಆ ರಾಮನಗರದಿಂದ ಸುಮಾರು ಒಂದು 4-5 ಕಿಲೋಮೀಟರ್ ಬಂದ ಮೇಲೆ ಇಲ್ಲಿರ್ತಕ್ಕಂಥ ಏರಿಯಾ ಹೆಸರು ಏನಂತೀರ? ವ್ಯಾಸಪುರ. ವ್ಯಾಸಪುರ, ಹಾ, ವ್ಯಾಸಪುರ ಅನ್ನುವ ಒಂದು ಸಣ್ಣ ಹಳ್ಳಿ ಬರುತ್ತೆ. ಈ ಸಣ್ಣ ಹಳ್ಳಿಯಲ್ಲಿ ಈ ಮಂದಿರ ನಾನೇನು ನೋಡ್ತಾ ಇದ್ದೀನಿ, ಈ ಮಂದಿರದಲ್ಲಿ ವ್ಯಾಸರು ಪ್ರತಿಷ್ಠಾಪನೆ ಮಾಡಿದಂಥ ಲಿಂಗ ಇದೆ. ಈ ಸರಹದ್ದು ಇದನ್ನ ಸುತ್ತಲಿನ ವಿಡಿಯೋನ ನೀವು ನೋಡಬಹುದು. ಸುತ್ತಲೂ ಇರ್ತಕ್ಕಂಥದ್ದು ಒಳಗಡೆ, ಇಲ್ಲಿ ನಾವು ಒಳಗಡೆ ಹೋದರೆ, ಹೀಗೆ ಬಂದರೆ ವ್ಯಾಸರಿಂದ ಸ್ಥಾಪಿಸಲ್ಪಟ್ಟಂಥ ಒಂದು ಮೂರ್ತಿ, ಭವ್ಯವಾದಂಥ ಲಿಂಗ ಇದೆ. ಇದನ್ನ ವ್ಯಾಸಕಾಶಿ ಅಂತ ಕರೀತಾರೆ. ಇಲ್ಲಿ ವ್ಯಾಸರಿಂದ ಸ್ಥಾಪನೆ ಆದಂಥ ಲಿಂಗ ಇದೆ. ಇಲ್ಲಿ ಇರ್ತಕ್ಕಂಥ ಈ ಲಿಂಗ ಏನಿದೆ, ಇದು ವ್ಯಾಸರಿಂದ ಸ್ಥಾಪನೆ ಮಾಡಲ್ಪಟ್ಟಿದ್ದು, ನಿಜವಾಗ್ಲೂ ವ್ಯಾಸರಿಂದ ಸ್ಥಾಪನೆ ಮಾಡಲ್ಪಟ್ಟಿದ್ದ ಲಿಂಗ ಈ ಲಿಂಗ ಆಗಿದೆ. ಆದ್ರಿಂದ ನೀವುಗಳು ಈ ಲಿಂಗದ ನೀವು ಸಂಸ್ಕೃತರಾಗಬೇಕು ಅಂತ ನನ್ನ ಪ್ರಾರ್ಥನೆ. ಇದು ವ್ಯಾಸರಿಂದ ಸ್ಥಾಪನೆ ಆದಂತ ಲಿಂಗ ಆಗಿದೆ. ಹರ ಹರ ಮಾಧೇವ್.